ಕೊರೋನಾ ರೂಲ್ಸ್ ಬ್ರೇಕ್ ಮಾಡಿದವರಿಗೆ ನೀರಿಳಿಸಿದ ಅಧಿಕಾರಿ ಚಿಕ್ಕೋಡಿ ಪಟ್ಟಣದ ಜ್ಯೋತಿ ಬಜಾರ್ ಸೀಲ್ ಡೌನ್ ಅವಧಿ ಮುಗಿದಿದ್ರು ವ್ಯಾಪಾರ ನಡೆಸ್ತಾ ಇದ್ದಂತ ಸಿಬ್ಬಂದಿಗೆ ಕ್ಲಾಸ್ ತಗೊಂಡಿದ್ದಾರೆ ಅಧಿಕಾರಿ ಕೊರೋನಾ ರೂಲ್ಸ್ ಬ್ರೇಕ್ ಮಾಡಿದವರಿಗೆ ಅಧಿಕಾರಿ ನೀರಿಳಿಸಿದ್ದಾರೆ ಚಿಕ್ಕೋಡಿ ಪಟ್ಟಣದ ಜ್ಯೋತಿ ಬಜಾರ್ ಸೀಲ್ ಡೌನ್ ಅವಧಿ ಮುಗಿದಿದ್ರು ಕೂಡ ಸಿಬ್ಬಂದಿ ವ್ಯಾಪಾರ ನಡೆಸ್ತಾ ಇದ್ದರು ವ್ಯಾಪಾರಸ್ಥರು अधिकारी अपूर्व बिद्री तंडदिंद बाजार मेले रेड बाजार क्लोज माडुवंते लेडी आफीसर आदेश चिक्कोडिया इंद्रा नगर ज्योति बाजार कोरोना रूल्स ब्रेक माडिदवरिगे अधिकारी नीरिळिसिदार निगदित समय इदे आ समयदल्लि अगत्य वस्तुगळ खरीदी माराट एने इदे अदु मुगिबेकु आदरे 10 गंटे नंतरनु कूड व्यापार माड्ता इर्तारे जन कूड ओडाड्ता इर्तारे ಚಿಕ್ಕೋಡಿ ಪಟ್ಟಣದ ಜ್ಯೋತಿ ಬಜಾರ್ನಲ್ಲಿ ನಡೆದಂತ ಘಟನೆ ಇದು ಅವಧಿ ಮುಗಿದಿದ್ರೂ ಕೂಡ ವ್ಯಾಪಾರ ನಡೆಸಲಾಗ್ತಾ ಇತ್ತು ಅಧಿಕಾರಿಗಳು ಕ್ಲಾಸ್ ತಗೊಂಡಿದ್ದಾರೆ ಪ್ರತಿನಿಧಿ ಮುಷ್ತಾಕ್ ಸಂಪರ್ಕದಲ್ಲಿದ್ದಾರೆ ಮುಷ್ತಾಕ್ ಚಿಕ್ಕೋಡಿಯಲ್ಲಿ ಅವಧಿ ಮುಗಿದಿದ್ರೂ ಕೂಡ ವ್ಯಾಪಾರ ನಡೆಸಲಾಗ್ತಾ ಇತ್ತು ಅಧಿಕಾರಿ ಸರಿಯಾಗಿ ಕ್ಲಾಸ್ ತಗೊಂಡಿದ್ದಾರೆ ಪ್ರತಿದಿನ ಇದೇ ಕಥೆನ ಅಲ್ಲಿ 10 ಗಂಟೆ ನಂತರ ಹಾಗಾದ್ರೆ ಬಜಾರ್ ಕ್ಲೋಸ್ ಆಗ್ತಿಲ್ಲ ಮುಷ್ತಾಕ್ ಏನಂದ್ರೆ ಕಳೆದ 2 ದಿನಗಳಿಂದ ರಾಜ್ಯ ಸರ್ಕಾರ ಒಂದು ರಾಜ್ಯದಲ್ಲಿ ಒಂದು ಕೋವಿಡ್ ನಿಯಮವನ್ನು ಜಾರಿ ಮಾಡಿದೆ ಸಂಪೂರ್ಣವಾಗಿ ಲಾಕ್ ಡೌನ್ ಹಾಗೂ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೆ ಮಾತ್ರ ವ್ಯಾಪಾರ ನಡೆಸಬೇಕು ಅಂತ ಹೇಳಿ ಆದ್ರೆ ಇಲ್ಲಿ ಅವಧಿ ಮೀರಿ ಸಹಿತ ಒಂದು ಅಂಗಡಿ ಮುಕ್ಕಟವನ್ನು ಓಪನ್ ಇಟ್ಟಾರೆ ಅಂದ್ರೆ ಆ ಹಿನ್ನೆಲೆ ಚಿಕ್ಕೋಡಿ ಪಟ್ಟಣದಲ್ಲಿ ಸರ್ ಬಂದಂತಹ ಒಂದು ಕೆಎಸ್ ಅಧಿಕಾರಿ ಅಪೂರ್ವ ಅವರು ಅಧಿಕಾರಿಗಳಿಗೆ ಹಾಗೂ ಇದ್ದಂತ ಅಲ್ಲಿ ಪಟ್ಟಣದ ವಿವಿಧ ಅಂಗಡಿಗಳಿಗೆ ದಾಳಿ ನಡೆಸಿ ಅಲ್ಲಿ ಅಂಗಡಿಗಳನ್ನು ಸೀಜ್ ಮಾಡಿದ್ದಾರೆ ಆ ಹಿನ್ನೆಲೆ ಜ್ಯೋತಿ ಬಜಾರದಲ್ಲಿ ಸಹಿತ ಒಂದು ದಾಳಿ ನಡೆಸಿ ಒಂದು ಸೀಜ್ ಮಾಡಿದ್ದಾರೆ ಅವರು ಎಚ್ಚರಿಕೆ ಸಹ ಹಲವು ಬಾರಿ ಎಚ್ಚರಿಕೆ ಕೊಟ್ಟರು ತನ್ನ ಚಾಳಿ ಬಿಡ್ತಾ ಇಲ್ಲ ಆ ಹಿನ್ನೆಲೆ ಆಕ್ರೋಶಗೊಂಡು ಅವರು ಸೀಲ್ ಡೌನ್ ಮಾಡಿ ಅವರಿಗೆ ಒಂದು ದಂಡ ವಿಧಿಸಿದ್ರು ಅಂತ ಹೇಳ್ಬೋದು ದಿನನಿತ್ಯ ಇದೇ ರೀತಿ ಒಂದು ನಡೀತಾ ಇದೆ ಇನ್ನೊಂದು ವಿಷಯ ಏನಂದ್ರೆ ಜನ ಸಹಿತ ಜನಜಗಳಿರು ಸಹ ದಿನನಿತ್ಯ ಹೆಚ್ಚು ಆಗ್ತಾ ಇದೆ ಅದನ್ನ ತಡೆ ಪೊಲೀಸ್ ಹರಸಾರ ನಡೀತಾ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಓಕೆ ಪ್ರತಿದಿನ 10 ಗಂಟೆ ಆದ ತಕ್ಷಣ ಈ ರೀತಿ ಅಧಿಕಾರಿಗಳು ಬಂದು ಕ್ಲೋಸ್ ಮಾಡಿಸಬೇಕು ಅಂದ್ರೆ ಹೇಗೆ ಅಂತ ಜನಕ್ಕೆ ಜವಾಬ್ದಾರಿ ಇಲ್ವಾ ಹಾಗಾದ್ರೆ ವ್ಯಾಪಾರಸ್ಥರು ಅರ್ಥ ಮಾಡ್ಕೋಬೇಕಲ್ವಾ ಈ ಕುರಿತು ಇನ್ನು ಹಲವು ಬಾರಿ ಜನರಿಗೆ ಜನಜಾಗೃತಿ ಒಂದು ಪುರಸಭೆಯಿಂದ ಜಾಗೃತಿ ಮೂಡಿಸಲಾಗುತ್ತಿದೆ ಆದರೂ ಜನ ಎಚ್ಚೆತ್ತುಕೊಳ್ತಾ ಇಲ್ಲ ಇದಕ್ಕೆ ಒಂದು ಪ್ರಮುಖವಾದ ಕಾರಣ ಏನಂದ್ರೆ ಸರ್ಕಾರ ಒಂದು ಕೆಲವು ನಿಯಮಗಳಲ್ಲಿ ಒಂದು ಅವರಿಗೆ ರೂಲ್ಸ್ ಅನ್ನು ಕೆಲವೊಂದು ಬಿಟ್ಟುಕೊಟ್ಟಿದೆ ಅಂತ ಹೇಳಬಹುದು ಯಾಕಂದ್ರೆ ಕೂಲಿ ಕಾರ್ಮಿಕರು ಹಾಗೂ ಕಟ್ಟಡ ಕಾರ್ಮಿಕರು ಬೀದಿಗೆ ಹೋಗಿ ತಮ್ಮ ಕೆಲಸಕ್ಕೆ ಹೋಗಬಹುದು ಅಂತ ಹೇಳಿ ಆ ಹಿನ್ನೆಲೆ ಜನ ಹೆಚ್ಚು ಕಂಡು ಬರ್ತಾ ಇರೋದ್ರಿಂದ ಜನರಲ್ಲಿ ಅಧಿಕಾರಿಗಳು ಅದೊಂದು ಇದು ಬರ್ತಾ ಇದೆ ಅಂತ ಹೇಳಬಹುದು ಆಕ್ರೋಶ ಕಂಡು ಬರ್ತಾ ಇದೆ ಅಂತ ಹೇಳಬಹುದು ಈಗ ಅದೇ ರೀತಿ ಅಂಗಡಿ ಮುಕ್ಕಡಗಳಲ್ಲಿ ಒಂದು ಕೋವಿಡ್ ರೂಲ್ಸ್ ಏನಿದೆ ಸಾಮಾಜಿಕ ಅಂತರ ಹಾಗೂ
ಕಂಪಲ್ಸರಿಲಿ ಮಾಸ್ಕ್ ಇರಬೇಕು ಅಂತ ಹೇಳಿ ಆದ್ರೆ ಜನ ಅದನ್ನು ಮರಿತಾ ಇದ್ದಾರೆ ಎಷ್ಟು ಬಾರಿ ಗಮನಕ್ಕೆ ತಂದ್ರೂ ಸಹಿತ ಯಾರು ಕೇಳ್ತಾ ಇಲ್ಲ ಆ ಹಿನ್ನೆಲೆ ಅಧಿಕಾರಿಗಳು ಈಗಾಗಲೇ ಅವರಿಗೆ ಫೈನ್ ಹಾಕಲಿಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಬಹುದು ಎಸ್ ಥ್ಯಾಂಕ್ ಯು ಮುಷ್ತಾಕ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್